ಚುನಾವಣಾ ಕಣದಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಇದೆ. ಚಾಮರಾಜನಗರದಲ್ಲಿ ಬರೋಬ್ಬರಿ 39,56,000 ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ. ಕಂಟ್ರೋಲಿಂಗ್ ಅಬಕಾರಿ ಭದ್ರತಾ ಚೀಟಿ ಇಲ್ಲದ ಕಾರಣ ಚಿಕ್ಕಬಳ್ಳಾಪುರ ಮೂಲದ ಖಾಸಗಿ ಡಿಸ್ಟಿಲರೀಸ್ನಿಂದ ಸರ್ಬರಾಜಾಗಿದ್ದಂತ 4,320 ಲೀಟರ್ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ. ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೆಆರ್ಪಿಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ 12 ಅಭ್ಯರ್ಥಿಗಳು ಗೆದ್ರು ಸಾಕು, ಮುಂದೆ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ, 2028 ರಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬಿಜೆಪಿ ವಿರುದ್ಧವೂ ಗುಡುಗಿದ ಜನಾರ್ದನ್ ರೆಡ್ಡಿ, ನಂಬಿದವರೇ ನನ್ನನ್ನ ಸಮಸ್ಯೆಗಳಿಗೆ ಸಿಲುಕಿಸಿದ್ರು, ಜನರಿಂದ ನನ್ನನ್ನ 12 ವರ್ಷ ದೂರ ಇಟ್ಟಿದ್ರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕೆಲವೊಂದು ನಾಯಕರುಗಳು ನನ್ನ ವಿಚಾರ ಬಂದಾಗ ಅಪಪ್ರಚಾರ ಮಾಡಿದರು. ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಲಕ್ಷ ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ, ಅವ್ರನ್ನ ಬಂಧನ ಮಾಡ್ತೀವಿ, ಅವ್ರನ್ನ ಜೈಲ್ಗೆ ಹಾಕ್ತೀವಿ, ಆ ಅಮೌಂಟನ್ನು ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಬಡ ಜನರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತೇಳಿ ಬಹಳ ಮಂದಿ ಮಹಾನುಭಾವರೆಲ್ಲ ಮಾತಾಡಿದರು. ಆದರೆ ಬಂಧುಗಳೇ, ನನ್ನನ್ನು ಬಂಧನ ಮಾಡಿ 4 ವರ್ಷ ಜೈಲಲ್ಲಿ ಹಾಕಿ 12 ವರ್ಷ ರಾಜ್ಯದ ಹಾಲು ಮಾರುಕಟ್ಟೆಯನ್ನ ಗುಜರಾತ್ನ ಅಮೂಲ್ ಕಂಪನಿ ಅತಿಕ್ರಮಿಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ನೆರವು ನೀಡ್ತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದೆ. ಚುನಾವಣೆ ಹೊಸ್ತಿಲಿನಲ್ಲಿ ಪ್ರತಿಪಕ್ಷಗಳು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡಿವೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಸನದ ಕೆಎಂಎಫ್ ನಂದಿನಿ ಹಾಲಿನ ಕೇಂದ್ರದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಅಮೂಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಮುಖ್ಯಮಂತ್ರಿ ಇನ್ನೊಂದು ತಿಂಗಳು ಇರ್ತೀರಾ, ಒಂದೂವರೆ ತಿಂಗಳು ಇರ್ತೀರಾ, ಎಷ್ಟೋ ಗೊತ್ತಿಲ್ಲ ನನಗೆ. ನಿಮ್ಮದು ಕ್ಲೋಸ್ ಯಾಕೆ ಈ ಅವಮಾನ ಮಾಡ್ತಾ ಇದ್ರಿ ನಮ್ಮ ರೈತರಿಗೆ? ಅದಕ್ಕೆ ನಾನಿಲ್ಲಿ ಪ್ರತಿಭಟನೆ ಮಾಡಕ್ಕೆ ಬರ್ತಾಯಿಲ್ಲ. ನನಗೆ ಬೆಳಗ್ಗೆ ಹಾಲು ತೊಗೋಬೇಕಾಯ್ತು, ಹಾಲು ತೊಗೊಂಡಿದ್ದೀನಿ, ಬಿಸ್ಕೆಟ್ ತೊಗೊಂಡಿದ್ದೀನಿ, ಮೈಸೂರು ಪಾಕ್ ತೊಗೊಂಡಿದ್ದೀನಿ, ಚಾಕ್ಲೇಟ್ ತೊಗೊಂಡಿದ್ದೀನಿ, ಎಲ್ಲ ತೊಗೊಂಡಿದ್ದೀನಿ. ತೊಗೊಂಡು ನಮ್ಮ ಜನರಿಗೂ ನೋಡ್ರಪ್ಪ, ನೀವೂ ಕೂಡ ರಾಜ್ಕುಮಾರ್ ಅವರು ಆದಿ, ಪುನೀತ್ ರಾಜ್ಕುಮಾರ್ ಆದಿ, ನಮ್ಮ ಮಕ್ಕಳು ನಮ್ಮ ಹಾಲು ಕುಡಿಬೇಕು ನೀವೆಲ್ಲ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಮಗೆ ನಂದಿನಿನೇ ಬೇಕು, ಅಮೂಲ್ ಬೇಡವೇ ಬೇಡ, ಅಮೂಲ್ನೊಂದಿಗೆ ನಂದಿನಿ ವಿಲೀನ ಮಾಡಬೇಡಿ ಅಂತೇಳಿ ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗೋ ಬ್ಯಾಕ್ ಅಮೂಲ್ ಅಭಿಯಾನ ಮಾಡಲಾಗ್ತಾ ಇದೆ. ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಅಮೂಲ್ ಪ್ರಾಡಕ್ಟ್ ಒಡೆದಾಕಿ ಆಕ್ರೋಶವನ್ನ ಹೊರಹಾಕಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಇನ್ನು ಕೇಂದ್ರ ಮೀಸಲು ಪೊಲೀಸ್ ಪಡೆಯ ನೇಮಕಾತಿ ಪರೀಕ್ಷೆಯನ್ನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಅದರ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ನಿಯಮವನ್ನ ತಕ್ಷಣವೇ ಸಡಿಲಿಸಿ ಕನ್ನಡ ಭಾಷೆಯಲ್ಲೂ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅಮೂಲ್ ಕೆಎಂಎಫ್ ಫೈಟ್ ಮಧ್ಯೆ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಬಗ್ಗೆ ಸಚಿವ ಸೋಮಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನಲಾದಂತ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಯಶವಂತಪುರ ಜೆಡಿಎಸ್ ಅಭ್ಯರ್ಥಿ ಜವರಾಯಿಗೌಡ ಬೆಂಗಳೂರಲ್ಲಿ ಮಾತನಾಡಿದ್ದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅಮೂಲ್ ನಂದಿನಿ ಬಗ್ಗೆ ಮಾತನಾಡುವಂತ ಬರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಅಂತ ಹೇಳಿದ್ದಾರೆ ಅಂತ ಜವರಾಯಿಗೌಡರು ಕಿಡಿಕಾರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲಿ 2 ಗಂಟೆ ಕಾಲ 22 ಕಿಲೋಮೀಟರ್ ಸಫಾರಿ ನಡೆಸಿದ್ರು. ಸಫಾರಿ ವೇಳೆ ಪ್ರಧಾನಿ ಮೋದಿಗೆ ಹುಲಿ ಕಾಣಲಿಲ್ಲ ಅಂತೇಳಿ ವಿಪಕ್ಷಗಳು ಕುಹಕವಾಡ್ತಾ ಇವೆ. ಈ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನು ಕೊಟ್ಟಿದ್ದು, ಗುಜರಾತ್ ಸಿಂಹ ಕರ್ನಾಟಕಕ್ಕೆ ಬಂದಾಗಲೆಲ್ಲ ಯಾಕೆ ಕಾಂಗ್ರೆಸ್ಸಿಗರು ಭಯ ಪಡ್ತಾರೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರೇ, ಈ ಭಯ ನಿಮ್ಮ ಎದೆಯಲ್ಲಿ ಇರಬೇಕು. ಈ ಭಯ ಮೇ 10 ರಂದು ಮತ್ಯಾವ ರೀತಿ ಗೋಚರವಾಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಮೋದಿಜಿ ಬಂದಾಗ್ಲೆಲ್ಲ ಪ್ರತಿ ಸರಿ ವಿಸಿಟ್ ಅಲ್ಲೂ ಕೂಡ ಒಂದಲ್ಲ ಒಂದು ಕೊಂಗ್ ತೆಗಿತಾರೆ. ಈ ಬಂಡೀಪುರಕ್ಕೆ ಬಂದಾಗ ಹುಲಿಯೆಲ್ಲ ಓಡಾಡ್ಬಿಡ್ತಂತೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಆ ಗುಜರಾತಿನ ಸಿಂಹ ಮೋದಿಜಿ ಬಂದಾಗ ಕೂಡಲೇ ನೀವು ಮತ್ತು ನಿಮ್ಮ ಕಾಂಗ್ರೆಸ್ನವ್ರು ಯಾಕೆ ಹುಯಿಲೆಬ್ಬಿಸ್ತೀರಿ, ನೀವು ಹೂಳಿಡ್ತೀರಿ, ನೀವು ಸಿಂಹ ಬಂದ ಕೂಡಲೇ ನಿಮ್ಗೆ ಯಾಕೆ ನಿಮ್ಮ ಎದನಲ್ಲಿ ಅಷ್ಟೊಂದು ನಡ್ಕ ಬರುತ್ತೆ? ಈ ಭಯ ಇರಬೇಕು. ಆ ಭಯ ಎಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಮೇ 10 ತಾರೀಕು ಸಾಬೀತು ಮಾಡ್ತೀವಿ. ಮತ್ತೊಂದು